ನಾನು ಉದಯ್ ಅಂಬಿಯರ್, ಕರ್ನಾಟಕ ರಾಜ್ಯ ಗಂಗಾಮತ ನೌಕರ ಸಂಘದ ರಾಜ್ಯ ಉಪಾಧ್ಯಕ್ಷನಾಗಿ, ಬಾಗಲಕೋಟೆ ಜಿಲ್ಲೆ ಗಂಗಾಮತ ನೌಕರ ಸಂಘದ ಜಿಲ್ಲಾಧ್ಯಕ್ಷನಾಗಿ ಸೇವೆ ಮಾಡ್ತಾಯಿದ್ದೀನಿ. ಇವತ್ತು ನಾವು ಕರೆದಿರತಕ್ಕಂಥ ಪ್ರೆಸ್ ಮೀಟ್ ಏನಂತಂದರೆ, ಕರ್ನಾಟಕ ರಾಜ್ಯ ಗಂಗಾಮತ ನೌಕರ ಸಂಘ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆ ಗಂಗಾಮತ ನೌಕರ ಸಂಘದ ಸಹಯೋಗದೊಂದಿಗೆ ಬಾಗಲಕೋಟೆಯ ನವನಗರದ ಕಲಾಭವನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈಗಾಗಲೇ ಇದರ ಸಿದ್ಧತೆಯಾಗಿ 5000 ಜನಕ್ಕೆ ಊಟದ ವ್ಯವಸ್ಥೆ, ಕಲಾಭವನ ವ್ಯವಸ್ಥೆ ಆಗಿದೆ. ಇದರ ಜೊತೆ ಈ ಬಾರಿ ಇನ್ನೊಂದು ಗಂಗಾ ವಿದ್ಯಾಸಿರಿ ಯೋಜನೆ ಅಂತಕ್ಕಂಥ ಹೊಸ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಅದನ್ನು ನಾವು ನೌಕರೆಲ್ಲ ಸ್ವಯಂ ಪ್ರೇರಿತವಾಗಿ ನಾವು 50 ಲಕ್ಷ ಹಣವನ್ನು ಸಂಗ್ರಹ ಮಾಡಿದ್ದೀವಿ. ಇದಕ್ಕೆ ಈ ನೌಕರ ಸಂಘಕ್ಕೆ ನಮಗೆ ಮಹಾಪೋಷಕರಾಗಿರ್ತಕ್ಕಂಥ ನಾಡೋಜಿ ಜಿ ಶಂಕರ್ ಸಾಹೇಬರು ಅವರು 50 ಲಕ್ಷ ದೇಣಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು 1 ಕೋಟಿ ಮಾಡಿ ಬಂದಿರತಕ್ಕಂಥ ಬಡ್ಡಿಯಲ್ಲಿ ಬಡ ಮಕ್ಕಳಿಗೆ ನಾವು ಗಂಗಾ ವಿದ್ಯಾಸಿರಿ ಯೋಜನೆಯನ್ನು MBBS ಆಮೇಲೆ ಇಂಜಿನಿಯರಿಂಗು KAS IAS ತರಬೇತಿ ಪಡೆದಿರತಕ್ಕಂಥ ಬಡ ಮಕ್ಕಳಿಗೆ ನಾವು ಗೌರವಧನವಾಗಿ ನಾವು ಸಂಚಾಲಕರಾಗಿ ಈ ಕಾರ್ಯಕ್ರಮವನ್ನು ಹೊನ್ನಾಳಿ ಸಾಹೇಬರು, ನಾಗೇಂದ್ರ ಹೊನ್ನಾಳಿ ಸಾಹೇಬರು ಕೂಡ ಚಾಲನೆ ಕೊಟ್ಟಿದ್ದಾರೆ. ಹೀಗಾಗಿ ಈ ಆ ದುಡ್ಡನ್ನು ನೇರವಾಗಿ ಆ ಮಕ್ಕಳ ಅಕೌಂಟಿಗೆ ನಾವು ಆನ್ಲೈನ್ ಮುಖಾಂತರ ಟ್ರಾನ್ಸ್ಫರ್ ಮಾಡುವಂಥ ಯೋಜನೆ ಕೂಡ ಹಾಕ್ಕೊಂಡಿದ್ವಿ. ಈ ಕಾರ್ಯಕ್ರಮ ಬಾಗಲಕೋಟೆ ನವನಗರದ ಕಲಾಭವನದಲ್ಲಿ ನವೆಂಬರ್ 26ನೇ ತಾರೀಕಿನಂದು ಜರುತ್ತೆ. ನಾನು ಕೆ ಶಿವಲಿಂಗಪ್ಪ ಅಂತ, KAB ನಿವೃತ್ತ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಈಗ ನಾನು ಗಂಗಾಮತ ನೌಕರ ಸಂಘದ ಸಂಸ್ಥಾಪಕರಲ್ಲಿ ಒಬ್ಬನಾಗಿ ಮತ್ತು ನೌಕರ ಸಂಘದ ಗೌರವಾಧ್ಯಕ್ಷರಾಗಿ ಮಾಜಿ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಸುಮಾರು 20 ವರ್ಷದಿಂದ ನಮ್ಮ ಸಂಘ ಸ್ಥಾಪನೆಯಾಗಿದೆ. ಈ ಸಂಘದ ಈಗೇನು ನಮ್ಮ ಅಧ್ಯಕ್ಷರು ಹೇಳಿದರು, ಅದರ ಕಾರ್ಯಕ್ರಮದಲ್ಲಿ 26ನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಸಮಾಜದ 2 ಗುರುಗಳಿದ್ದಾರೆ. ನಮ್ಮ ಹಾವೇರಿ ಶಾಂತಭೀಷ್ಮ ಸ್ವಾಮಿ ಚೌಡಯ್ಯ ಸ್ವಾಮಿಗಳು ಮತ್ತು ಪರಮರೂಢ ಸ್ವಾಮಿಗಳು ಬಾಗಲಕೋಟೆ ಮತ್ತು ಕೆಲವರು ಇದ್ದಾರೆ, ಅವರೆಲ್ಲರನ್ನೂ ಮುಖ್ಯ ಅತಿಥಿಗಳನ್ನು ಕರಿತೀವಿ. ಹಾಗೂ ನಮ್ಮದ ಸಮಾಜದಲ್ಲಿ ಹಿಂದೆ ಇರತಕ್ಕಂಥ ಎಲ್ಲ ಮಂತ್ರಿಗಳು, ಮಾಜಿ ಆಗಿರ್ಬೋದು ಮತ್ತು ಹಾಲೆ ಆಗಿರ್ಬೋದು, ಎಲ್ಲ ಮಂತ್ರಿಗಳು, MLAಗಳು, MLCಗಳು ಮತ್ತು ಎಲ್ಲ ಬಾಬುರಾವ್ ಚಿಂಚನಸೂರು, ಪ್ರಮೋದ್ ಮಧುರಾಜ್ ಮತ್ತು ಭಾಳ ಜನ ಬರ್ತಾಯಿದ್ದಾರೆ. ಮುಖ್ಯವಾಗಿ ನಾಡೋಜ ಜಿ ಶಂಕರ್ ಅವರು ಈ ಗಂಗಾ ವಿದ್ಯಾಸಿರಿ ಯೋಜನೆ ಚಾಲನೆ ಕೊಡಲಿಕ್ಕೆ ಮತ್ತು ನಾಗೇಂದ್ರ ಹೊನ್ನಾಳಿಯವರು KAS ಅಧಿಕಾರಿಗಳವರು ಅವರು ಬರಬೇಕಾಗಿತ್ತು, ಅವರು ಇವತ್ತು ಮೀಟಿಂಗ್ ಇರೋದ್ರಿಂದ ಬರೋಕ್ಕಾಗಲಿಲ್ಲ ತಿಳಿಸಿದ್ದಾರೆ, ಆಮೇಲೆ ಬಂದು ಜಾಯಿನ್ ಆಗ್ತಾರೆ. ನಮಗೆ ಈಗ ಮಂಕಳ ವೈದ್ಯ ಸರ್ ಅವರು ಯಾರೆಲ್ಲ ಬರ್ತಾರೆ, ಮಿನಿಸ್ಟ್ರುಗಳೆಲ್ಲ ಬರ್ತಾರೆ, ಎಲ್ಲ ಯಶಪಾಲ್ ಸುವರ್ಣ MLAಗಳು, ರವಿಕುಮಾರ್ MLC ಅವರು, ಸಾಯಿ ಬಣ್ಣ ತವಳವಾರ ಸಾಹೇಬರು ಎಲ್ಲರೂ ಬರ್ತಾರೆ. ಭಾಳ ಜನ, ಸುಮಾರು 5000 ಜನ ಸೇರಿರ್ತಾರೆ. ಇದೊಂದು ಭಾಳ ದೊಡ್ಡ ವಿಶೇಷ ಪ್ರೋಗ್ರಾಮ್ ಆಗಿರುತ್ತೆ. ಮೊದಲನೇ ಸಾರಿ ಗಂಗಾ ವಿದ್ಯಾಸಿರಿ ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಾಗಲಕೋಟೆ, ಪ್ರತಿ ಸಾರಿ ನಾವು ಸುಮಾರು ಸಮ್ಮೇಳನಗಳನ್ನು ಬೆಂಗಳೂರಲ್ಲಿ ಮಾಡ್ತಾಯಿದ್ದೀವಿ. ಈಗ ಅಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ನಮ್ಮ ಹಿಂದುಳಿದ್ರಿಂದ ಅವ್ರಿಗೆ ಅವೇರ್ನೆಸ್ ಕೊಡಲಿಕ್ಕೆ ಅಲ್ಲಿ ಮಾಡ್ತಾಯಿದ್ದೀವಿ. ಸರ್, ನಾನು ಎ ಹಾಲೇಶಪ್ಪ ಅಂತೇಳಿ ಈ ಗಂಗಾಮತ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ. ಇಷ್ಟು ಏನು ಇವತ್ತೇನು ಕಾರ್ಯಕ್ರಮದ ಬಗ್ಗೆ ನಾವು ವಿವರಿಸಿದ್ದೀವಿ, ಈ ಕಾರ್ಯಕ್ರಮದ ಬಗ್ಗೆ ಅಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಾರ್ಡು ಮತ್ತು ಗಂಗಾ ವಿದ್ಯಾಸಿರಿ ಬಗ್ಗೆ ಏನು ತಾವು ಹೆಸರುಗಳನ್ನ ಕೊಡೋಂಥ ನೋಂದಾಯಿಸಿದಂಥ ವಿದ್ಯಾರ್ಥಿಗಳು, ನನ್ನ ಮೊಬೈಲ್ ನಂಬರ್ 9480151123. ಹಾಗೆಯೇ ನಮ್ಮ ಅಧ್ಯಕ್ಷರು ಶ್ರೀನಿವಾಸ್ ಅವ್ರ ನಂಬರು 9632410677. ಹಾಗೆಯೇ ಈ ಕಾರ್ಯಕ್ರಮದ ರೂವಾರಿ ಉದಯ್ ಅಂಬಿಗರ್ ಅವರ ನಂಬರ್ 8904751960. ಹಾಗೆಯೇ ನಮ್ಮದು ವ್ಯಾಟ್ಸಪ್ಪಲ್ಲಿ ಭಾಳಷ್ಟು ನಂಬರ್ ಹಾಕ್ತೀವಿ.